ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಪ್ರಾಸ್ತಾವಿಕ ಹಾಗೂ ಪುಸ್ತಕ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂತಹ ಕುಮಾರಿ ಮಾನಸ ಹೆಗಡೆ ಶಿರಸಿ. ಇವರು ಯುವತಿ, ಉತ್ಸಾಹಿ ಯುವತಿ, ಕಲೆ, ಸಾಹಿತ್ಯ, ಸಂಗೀತ, ಬರವಣಿಗೆ, ಪ್ರಬಂಧ ಸ್ಪರ್ಧೆ ಎಲ್ಲ ತರಹದ ವಿಶೇಷವಾಗಿರ್ತಕ್ಕಂತಹ ಕಲೆಗಳಲ್ಲಿ ಪರಿಣಿತಿಯನ್ನು ಹೊಂದಿ ಹಲವಾರು ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಮತ್ತು ಇಂದಿನ ಪುಸ್ತಕಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಲೇಖನಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ಪರಿಚಯಿಸಲಿಕ್ಕೆ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೀನಿ. ಸರ್ವೇಭ್ಯೋ ನಮಃ. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯ ಮೂಲಮುತ್ತಮಂ ರೋಗಾಸ್ತಸ್ಯಾಪಹರ್ತಾರಃ ಶ್ರೇಯಸೋ ಜೀವಿತಸ್ಯ ಚ. ಹೆಚ್ಚಾಗಿ ಎಲ್ರಿಗೂ ಗೊತ್ತಿರುವಂತಹ ಶ್ಲೋಕನೇ ಇದು. ಚರಕ ಸಂಹಿತೆಯಲ್ಲಿ ಚರಕ ಮಹಾಮುನಿಗಳು ಹೇಳಿದಂತಹ ಮಾತು. ಈ ಮಾನವ ಜೀವನ ಎನ್ನುವಂಥದ್ದು ಇದೆಯಲ್ಲ, ಈ ಮಾನವ ಜೀವನಕ್ಕೆ ಮೂಲ ಉದ್ದೇಶ ಅಥವಾ ಗುರಿ ಸಾಧನೆ ಏನಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಸಂಪಾದನೆ. ಆದರೆ ಈ ನಾಲ್ಕು ಧರ್ಮಾರ್ಥ ಕಾಮ ಮೋಕ್ಷ ಚತುರ್ಥ ಪುರುಷಾರ್ಥ ಅಂತ ಕರೀತಾರೆ ಇದನ್ನ. ಇದರ ಸಂಪಾದನೆಗೆ ಬೇಕಾಗಿರೋದು ಆರೋಗ್ಯ. ಆರೋಗ್ಯ ಇಲ್ಲದೆ ಇದ್ದರೆ ಯಾವುದೂ ಕೂಡ ಸಾಧ್ಯವಿಲ್ಲ. ಆದ್ರಿಂದ ಏನಾಗ್ತಾ ಇದೆ, ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರೂ ಸಹಿತ ಒಂದಿಲ್ಲೊಂದು ಸಮಸ್ಯೆಗಳಿಂದ ತೊಂದರೆಗಳಿಂದ ಬಳಲ್ತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳಲ್ಲೂ ಬೊಜ್ಜು ಕಂಡು ಬರ್ತಾ ಇದೆ. ಯಾಕೆ ಹೀಗೆ? 30-35 ವರ್ಷ ಯುವಕರು ಅಂಥವರಲ್ಲಿ ಮಧುಮೇಹ ಕಂಡು ಬರ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಒಂದು ಬಾರಿ ವಿಚಾರ ಮಾಡಿದಾಗ ನಾವು ತಲುಪೋದು ನಮ್ಮ ಇಂದಿನ ಆಧುನಿಕ ಜೀವನ ಪದ್ಧತಿ ಹಾಗೂ ಆಹಾರ ಪದ್ಧತಿಗೆ. ಅದಕ್ಕಾಗಿಯೇ ಈ ಸಮಾಜಕ್ಕೆ ಒಳಿತಾಗಬೇಕು, ನಮಗೆ ಪರಿಪೂರ್ಣ ಆರೋಗ್ಯ ಸಿಗಬೇಕು, ನಾವೆಲ್ಲ ಸ್ವಸ್ಥರಾಗಬೇಕು ಎನ್ನುವಂತಹ ಧ್ಯೇಯೋದ್ದೇಶದಿಂದ ನಾವು ಈ ಪುಸ್ತಕವನ್ನು ಬರೆದಿದ್ದೇವೆ. ಪವರ್ ಡಯಟ್, ನೈಸರ್ಗಿಕವಾಗಿ ರೋಗ ನಿವಾರಣೆಯ ಉಪಾಯಗಳು ಎನ್ನುವುದಾಗಿ. ಮುನ್ನೋಡಿದ್ರು ನನಗಿಂತ ಹಿರಿಯವರು, ಇನ್ನೊಡ್ರು ನನಗಿಂತ ಹಿರಿಯವರು, ಆಚೆ ಕಡೆ ನೋಡಿದ್ರು ನನಗಿಂತ ಹಿರಿಯವರು, ಯಾವ ಕಡೆ ನೋಡಿದ್ರು ನನಗಿಂತ ಹಿರಿಯವರು ಇದ್ದೀರಿ. ನಾ ತುಂಬ ಕಿರಿಯ ಇದ್ದೇನೆ, ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ವೇದಿಕೆ ಮೇಲೆ ಉಪಸ್ಥಿತರು ಇರುವಂತಹ ಸರ್ವರಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೊದಲನೇದಾಗಿ ಅರ್ಷಶೋಥ ಗ್ರಹಣ್ಯೋಜ್ವರ ಜಠರ ಜರಾಕೋಷ್ಠ ಮೇಧೋ ವಿಕಾರಾಹ ಮೂತ್ರಾಘಾತ ಸ್ರಪಿತ್ತ ಶ್ರವಣ ಗಲಶಿರ ಶ್ರೋಣಿ ಶೂಲಾಕ್ಷಿ ರೋಗಾಹ ಯೇ ಚಾನ್ಯೇ ವಾತ ಪಿತ್ತ ಕ್ಷತಜ ಫಲಕೃತೋ ಸಂತಿ ವ್ಯಾಧಯ ಜಂತೋ ತಾಂ ತಾನಭ್ಯಾಸ ಯೋಗಾದ ಅಪಹರತಿ ಪಯ ಪೀತಮಂತೆ ನಿಶಾಯಾಂ ಎನ್ನುವುದಾಗಿ ಉಪನಿಷತ್ನಲ್ಲಿ ಹೇಳ್ತೀವಿ. ಏನು ಇದು ಇಷ್ಟಿಷ್ಟು ಉದ್ದ ಸಂಸ್ಕೃತದಲ್ಲಿ ಹೇಳಿದ್ರೆ ಏನರ್ಥ ಇದು? ಏನೂ ಇಲ್ಲ, ಉಷಾಪಾನ ಮಾಡಿದರೆ, ನಾವು ಬೆಳಗ್ಗೆ ಎದ್ದುಕೊಳ್ಳೋ ನೀರು ಕುಡಿದ್ರೆ ಯಾವ್ಯಾವ ರೀತಿಯಾದಂತಹ ಉಪಯೋಗ ಆಗುತ್ತೆ, ನಮ್ಮ ರೋಗ ನಿರ್ವಹಣೆ ಮಾಡಲಿಕ್ಕೆ ಯಾವ್ಯಾವ ರೀತಿ ಸಹಾಯ ಆಗುತ್ತೆ ಎನ್ನುವುದನ್ನು ಬಹಳ ಸುಂದರವಾಗಿ ಹಾಗೂ ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಕೇವಲ ನಮ್ಮ ಪ್ರಕೃತಿ, ನಮ್ಮ ನೈಸರ್ಗಿಕ, ನಮ್ಮ ಸುತ್ತಲೂ ಇರುವಂತಹ ಸ್ವಾಭಾವಿಕ ಪ್ರಕೃತಿದತ್ತ ಆಹಾರವನ್ನು, ಪ್ರಕೃತಿದತ್ತ ವಿಚಾರಗಳನ್ನು ನಾವು ಸೇವಿಸಿದಾಗ ಯಾವ ರೀತಿ ಪರಿಣಾಮ ಉಂಟಾಗ್ತದೆ ಎನ್ನುವುದನ್ನು ಬಹಳ ಸುಂದರವಾಗಿ ಹೇಳುತ್ತವೆ. ನಮ್ಮ ದೇಹ ಏನಿದೆಯಲ್ಲ, ಪಂಚಮಹಾಭೂತಗಳಿಂದ ನಿರ್ಮಾಣವಾಗಿದೆ. ಈ ಪಂಚಮಹಾಭೂತಗಳಿಂದಲೇ ಚಿಕಿತ್ಸೆಯನ್ನು ಪಡೆಯುವಂತಹ, ನಾವು ಸ್ವಸ್ಥ ಆರೋಗ್ಯವನ್ನು ಹೊಂದಲಿಕ್ಕೆ ಬೇಕಾಗಿರುವಂತಹ ದಾರಿ ಪ್ರಕೃತಿ ಚಿಕಿತ್ಸೆ. ಹಾಗಾಗಿ ಈ ಪ್ರಕೃತಿ ಚಿಕಿತ್ಸೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಸುತ್ತಲೂ ಇರುವಂತಹ ನೈಸರ್ಗಿಕ ಆಹಾರವನ್ನು ತೆಗೆದುಕೊಂಡು ನಾವು ಯಾವ ರೀತಿ ರೋಗ ಮುಕ್ತರಾಗಬಹುದು, ಸ್ವಸ್ಥ ಆರೋಗ್ಯವನ್ನು ಪಡೆಯಬಹುದು ಎನ್ನುವಂಥದ್ದನ್ನು ಈ ಪುಸ್ತಕ ಬಹಳ ಸ್ಪಷ್ಟವಾಗಿ ನಿರೂಪಿಸುತ್ತದೆ.
ಈ ಪುಸ್ತಕದಲ್ಲಿ ಯಾವುದೋ ಒಂದು ಅಕ್ಷರ ತಪ್ಪಿರ್ಬೋದು ಅಥವಾ ಶಬ್ದ ತಪ್ಪಾಗಿರ್ಬೋದು, ಆದರೆ ವಿಷಯಗಳು ನೂರಕ್ಕೆ ನೂರು ಸತ್ಯವಾಗಿದೆ. ಸಂಶೋಧನಾ ಪೂರ್ವಕವಾಗಿ ಬಂದಂತಹ ವಿಚಾರಗಳನ್ನು ನಾವಿಲ್ಲಿ ಸ್ಪಷ್ಟಪಡಿಸಿದ್ದೇವೆ. ಮುಖ್ಯವಾಗಿ ಇದು ಕೇವಲ ಓದಿ ತಿಳಿದುಕೊಂಡು ಬರೆದಂತಹ ಪುಸ್ತಕ ಖಂಡಿತ ಅಲ್ಲ. ಅನುಭವದಿಂದ ಬರೆದಿದ್ದು, ಸಾಧಕರು ಸಾಧನೆಯನ್ನ ಮಾಡಿ ಅವರಿಂದ ಪಡೆದಂತಹ ಒಂದು ಪುಸ್ತಕ. ಈ ಪುಸ್ತಕ ಪವರ್ ಡಯಟ್ ಎನ್ನುವಂಥದ್ದು. ನಾವು ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲೇ ಇರುವಂತಹ ಯಾವುದೋ ಒಂದು ಪದಾರ್ಥಗಳನ್ನ, ಆಹಾರ ಪದಾರ್ಥಗಳನ್ನ, ನಮ್ಮ ಜೀವನ ಶೈಲಿಯನ್ನ ಹೇಗೆ ಸರಿ ಮಾಡಬೇಕು ಎನ್ನುವುದನ್ನ ತಿಳ್ಕೊಂಡು ಅದನ್ನ ಬಳಸ್ಕೊಂಡಾಗ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಸ್ವಸ್ಥ ಆರೋಗ್ಯವನ್ನ ಹೊಂದಲಿಕ್ಕಾಗ್ತದೆ ಎನ್ನುವಂಥದ್ದು ಈ ಪುಸ್ತಕದ ಆಶಯ. ಪವರ್ ಡಯಟ್ ಯಾಕೆ ಇಟ್ಟಿರ್ಬೋದು ಈ ಹೆಸರು? ಹಲವಾರು ಜನ ನಾವು ಡಯಟ್ ಮಾಡ್ತೇವೆ ಡಯಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಯಾವ ರೀತಿ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಒಂದು ಹೇಳ್ತಾರೆ, ಬೊಜ್ಜು ಕಡಿಮೆ ಆಗಲಿಲ್ಲ, ನನ್ನ ಮಧುಮೇಹನು ನಿಯಂತ್ರಣಕ್ಕೆ ಬಂದಿಲ್ಲ ಅನ್ನೋದಾಗಿ. ಯಾಕೆ ಪವರ್ ಡಯಟ್ ಅನ್ನೋದು ಯಾಕೆ ಇಟ್ಟಿದ್ದೇವೆ ನಾವು? ಹೌದು, ಆಹಾರ ಪದ್ಧತಿ ಹೇಗಿರಬೇಕು ನಮ್ಮದು? ನಾವು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ನಮಗೆ ಪವರ್ ಬರುತ್ತೆ. ನಿಜವಾಗ್ಲೂ ನಮ್ಮ ಸರಿಯಾದ ಆಹಾರ ಪದ್ಧತಿಯಿಂದ ನಮಗೆ ಪವರ್ ಬರುತ್ತೆ. ನಮ್ಮ ಪರಿಣಾಮಕಾರಿಯಾದಂತಹ ಸ್ವಸ್ಥ ಆರೋಗ್ಯವನ್ನು ನಾವು ಈ ಡಯಟ್ನಿಂದ ಅಳವಡಿಸ್ಕೊಳ್ಬಹುದು ನಮ್ಮ ಜೀವನದಲ್ಲಿ. ಯಾವಾಗ ನಮ್ಮ ರೋಗ ನಿರ್ಮೂಲನೆ ಆಗುತ್ತೆ, ಅದನ್ನು ಬುಡ ಸಮೇತವಾಗಿ ನಮ್ಮ ದೇಹದಿಂದ ಹೊರಹಾಕುವಂತಹ ಕಾರ್ಯ ಈ ಡಯಟ್ ಮಾಡುತ್ತೆ. ಅದಕ್ಕಾಗಿ ಪವರ್ ಡಯಟ್, ಪರಿಣಾಮಕಾರಿಯಾದ ಡಯಟ್ನಿಂದ ಪರಿಣಾಮಕಾರಿಯಾದಂತಹ ಆರೋಗ್ಯ ನಮ್ದಾಗ್ತದೆ. ಅದಕ್ಕಾಗಿ ಪವರ್ ಡಯಟ್ ಎನ್ನುವಂಥದ್ದು. ಹೌದು, ಈ ರೀತಿಯಾಗಿ ನೈಸರ್ಗಿಕವಾಗಿ ನಾವು ಯಾವ್ಯಾವ ಉಪಾಯಗಳನ್ನ ಅಳವಡಿಸ್ಕೊಂಡಾಗ ನಮಗೆ ಪವರ್ ಬರುತ್ತೆ ಎನ್ನುವುದನ್ನು ತಿಳಿಸ್ಲಿಕ್ಕಾಗಿ ಈ ಪವರ್ ಡಯಟ್ ಎನ್ನುವಂಥದ್ದು. ಹಾಗಾದ್ರೆ ಈ ಪುಸ್ತಕದಲ್ಲಿ ಯಾವ್ಯಾವ ವಿಷಯಗಳು ಅಳವಡಿಕೆಯಾಗಿದೆ? ಹೌದು, ನೈಸರ್ಗಿಕವಾಗಿ ಅಂತಹ ಆಹಾರ ಪದ್ಧತಿಯನ್ನು ನಾವು ಅನುಸರಿಸಬೇಕು. ಜೀವನ ಪದ್ಧತಿ ನೈಸರ್ಗಿಕವಾಗಿರಬೇಕು. ಪ್ರಕೃತಿ ನಮ್ಗೆ ಏನ್ ಕೊಟ್ಟಿದ್ಯೋ ಅದನ್ನು ನಾವು ಅಳವಡಿಸ್ಕೊಂಡಾಗ ನಿಜವಾಗ್ಲೂ ಪರಿಪೂರ್ಣ ಆರೋಗ್ಯ ಸಿಗ್ತದೆ. ಬೇಸಿಕ್ ಕಾನ್ಸೆಪ್ಟ್ ಆಗಿ ಆಹಾರದ ಬಗ್ಗೆ, ನಮ್ಮ ದೇಹದಲ್ಲಿ ಕೊಬ್ಬಿನ ಪಾತ್ರ ಏನು, ಕೊಬ್ಬು ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎನ್ನುವಂಥದ್ದಾಗಿ, ದೀರ್ಘಾಯಸ್ಸನ್ನು ಪಡೀಲಿಕ್ಕೆ ನಾವು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಬೇಕು ಎನ್ನುವಂಥದ್ದಾಗಿ, ದೀರ್ಘಕಾಲೀನ ರೋಗಗಳು ಯಾವುದು, ಅದನ್ನು ನಿರ್ವಹಿಸುವುದು ಹೇಗೆ, ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಲಾಗಿದೆ. ಹಾಗಾಗಿ ಮಧುಮೇಹ, ಹೈಪರ್ ಕೊಲೆಸ್ಟ್ರೋಮಿಯಾ, ಕೊಲೆಸ್ಟ್ರಾಲ್, ಅತಿ ತೂಕ, ಬೊಜ್ಜು, ಮೆಟಬಾಲಿಕ್ ಸಿಂಡ್ರಮ್, ಅಧಿಕ ರಕ್ತಸ್ರಾವ, ರಕ್ತಹೀನತೆ, ಗರ್ಭಕೋಶದಲ್ಲಿ ಗಡ್ಡೆ, ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗಳು, ಗರ್ಭಿಣಿ ಸ್ತ್ರೀಯರ ಆಹಾರ ಪದ್ಧತಿ ಹೇಗಿರಬೇಕು, ಅಧಿಕ ರಕ್ತದೊತ್ತಡ ಅಥವಾ BP, ನಿಮಿರುದೌರ್ಬಲ್ಯ, ಲೈಂಗಿಕ ನಿರಾಸಕ್ತಿ, ಮೂಗಿನಲ್ಲಿ ರಕ್ತಸ್ರಾವ, ಮೂಳೆಯ ತೊಂದರೆಗಳು, ಯೂರಿಕ್ ಆಮ್ಲ ನಿಯಂತ್ರಣ, ಸೋರಿಯಾಸಿಸ್, ಫ್ಯಾಟಿ ಲಿವರ್, IBS, ಮೂಲವ್ಯಾಧಿ, ಮಲಬದ್ಧತೆ, ಮೀನಕಂಡದ ನೋವು, ಹಿಮ್ಮಡಿ ನೋವು, ತಲೆನೋವು, ಸೊಂಟ ನೋವು, ಬೆನ್ನೋವು, ಚಿಕನ್ ಗುನ್ಯಾ ನೋವು, ಹಾಗೆ ನಿದ್ರಾಹೀನತೆ, ಸಂಧಿವಾತ, ಆಮವಾತ, ಕಾಮಾಲೆ, ಥೈರಾಯ್ಡ್, ಕಣ್ಣಿನ ಸುತ್ತಲೂ ಕಪ್ಪಾದ್ರೆ ಏನ್ ಮಾಡ್ಬೇಕು, ಪ್ರೊಸ್ಟೇಟ್ ಎನ್ಲಾರ್ಜ್ಮೆಂಟ್, ಕ್ಯಾನ್ಸರ್, ಬಾಯಿ ಹುಣ್ಣು, ಆಟಿಸಮ್, ಮಕ್ಕಳ ಆಹಾರ ಪದ್ಧತಿ ಹೇಗಿರ್ಬೇಕು, ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಕೂದಲುದುರೋದನ್ನ ತಡೆಯೋದು ಹೇಗೆ, ಬಾಲನೆರೆ ಉಂಟಾಗಿರೋದನ್ನ ತಡೆಯೋದು ಹೇಗೆ, ಚರ್ಮದ ತೊಂದರೆಯನ್ನ ನಾವು ಹೇಗೆ ನಿವಾರಣೆ ಮಾಡ್ಬೇಕು, ಮೊಡವೆಯನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು, ನಮ್ಗೆ ಜಾಸ್ತಿ ಆಯಾಸ ಆದ್ರೆ ನಾವು ಏನ್ ಮಾಡ್ಬೇಕು, ಮರೆಗುಳಿತನ ಬಂದ್ರೆ ಏನ್ ಮಾಡ್ಬೇಕು, ಹಲ್ಲಿನ ಸ್ವಾಸ್ಥ್ಯವನ್ನ ಹೇಗೆ ಇಟ್ಕೋಬೇಕು, ಹೇಗೆ ಕಾಪಾಡ್ಬೇಕು, ಜೀವಜಲ ನೀರಿನ ಪ್ರಾಮುಖ್ಯತೆ ಏನು, ಪಂಚತಂತ್ರ ಏನು, ಅದನ್ನ ಡಾಕ್ಟರ್ ವೆಂಕಟರಮಣ್ ಹೆಗಡೆ ಅವ್ರು ನಮ್ಗೆ ತಿಳಿಸ್ಲಿಕ್ಕಿದ್ದಾರೆ. ಅದ್ರ ಜೊತೆಯಲ್ಲಿ ಉಪವಾಸದ ಮಹತ್ವವೇನು, ಒಮೇಗಾ 3 ಏನು, ಉಪ್ಪು ಒಳ್ಳೇದೋ ಕೆಟ್ಟದೋ, ಸಕ್ಕರೆ ಒಳ್ಳೇದೋ ಕೆಟ್ಟದೋ, ವಂಶ ಪಾರಂಪರ್ಯ ರೋಗಗಳಿಗೆ ಕಾರಣವೋ ಹೌದೋ ಅಲ್ವೋ, ಅಕ್ಯೂಪೆಂಚರ್, ಅಕ್ಯೂಪ್ರೆಷರ್ ಅಂತಹ ನೈಸರ್ಗಿಕ ನಿಸರ್ಗ ಚಿಕಿತ್ಸೆಗಳು, ಮಣ್ಣಿನ ಚಿಕಿತ್ಸೆ, ಜಲನೇತಿ, ಸೂತ್ರನೇತಿ, ಮಸಾಜ್ ಚಿಕಿತ್ಸೆ, ದೀರ್ಘ ವಿಶ್ರಾಂತಿ ಕ್ರಿಯೆ ಅಂದ್ರೇನು, ಯೋಗದ ಮಹತ್ವವೇನು, ವ್ಯಾಯಾಮದ ಮಹತ್ವವೇನು, ಬಂಜೆತನ ಇದ್ರೆ ಹೆಂಗ್ ನಿವಾರಿಸ್ಕೊಳ್ಬೇಕು, PCOD ಅಂದ್ರೆ ಏನು, ಅದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು, ಏಕಾಗ್ರತೆಯನ್ನು ಹೇಗೆ ಹೆಚ್ಚಳ ಮಾಡ್ಬೇಕು, ನೆನಪಿನ ಶಕ್ತಿಯನ್ನ ಹೇಗೆ ಹೆಚ್ಚಳ ಮಾಡ್ಬೇಕು, ಟಾನ್ಸಿಲೈಟಿಸ್, ಮೂತ್ರನಾಳದ ಸೋಂಕು, ಕ್ರಿಮಿಬಾಧೆ, ಉಪ್ಪಿದಾಪಧಮನಿ, ಹೀಗೆ ಇನ್ನೂ ಹತ್ತಾರು ಹಲವಾರು ವಿಷಯಗಳ ಬಗ್ಗೆ ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನಮೂದಿತ ಮಾಡಲಿಕ್ಕಾಗಿದೆ. ಮತ್ತೆ ಈ ಪುಸ್ತಕದಲ್ಲಿ ಈ ತೊಂದರೆಗಳಿದ್ರೆ ಇದಕ್ಕಿಂತ ಇನ್ನೂ ಹೆಚ್ಚಿನ ವಿಷಯಗಳು ಕವರ್ ಆಗಿದೆ. ಏನಿದ್ರೆ ನಾವು ಆಹಾರ ಪಟ್ಟಿಯನ್ನ ಹೇಗೆ ಅನುಸರಿಸಬೇಕು, ಯಾವ ರೀತಿಯಾದಂತಹ ಆಹಾರ ಪಟ್ಟಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ಅಳವಡಿಸ್ಕೊಂಡಾಗ ಸ್ವಸ್ಥ ಪರಿಪೂರ್ಣ ಆರೋಗ್ಯ ನಮ್ದು ಉಂಟಾಗ್ತದೆ, ಎಲ್ಲ ವಿಷಯಗಳನ್ನ ಅಳವಡಿಕೆ ಮಾಡಲಾಗಿದೆ. ಹೌದು, 484 ಪುಟಗಳ ಈ ಪುಸ್ತಕದಲ್ಲಿ 153 ಆರ್ಟಿಕಲ್ಸ್ಗಳನ್ನ ಈ ಪುಸ್ತಕಗಳು ಒಳಗೊಂಡಿದೆ. ಈ ಮೂಲಕ ಸ್ವಸ್ಥ
ಆರೋಗ್ಯಕ್ಕೆ ನಾವು ಯಾವ್ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಬೇಕು, ಪರಿಪೂರ್ಣ ಆರೋಗ್ಯ ಹೇಗೆ ಉಂಟಾಗ್ತದೆ, ದೀರ್ಘಾಯಸ್ಸನ್ನು ನಾವು ಹೇಗೆ ಪಡಿಬಹುದು, ನೈಸರ್ಗಿಕವಾಗಿ ನಮ್ಮಲ್ಲೇ ಸಿಗುವಂತಹ ಆಹಾರವನ್ನ ಅಳವಡಿಸ್ಕೊಂಡು ನಾವು ಹೇಗೆ ಸ್ವಸ್ಥ ಸಮಾಜದ ನಿರ್ಮಾಣ ಮಾಡಬೇಕು ಎನ್ನುವುದನ್ನ ಅತಿ ಸೂಕ್ಷ್ಮವಾಗಿ ಹಾಗೂ ಸುಂದರವಾಗಿ ಈ ಪುಸ್ತಕದಲ್ಲಿ ನಾವು ನಿರೂಪಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಏನಾಗ್ತಾ ಇದೆ ಇಂದು ಅಂದ್ರೆ, ನಮ್ಮ ಸಮಾಜದಲ್ಲಿ ನಾವು ತಿಂತಾ ಇದ್ದೇವೆ ಬೇಕರಿ ಆಹಾರ, ಕರಿದ ಆಹಾರ, ಸಂಸ್ಕರಿತ ಆಹಾರ, ಎಲ್ಲವುಗಳನ್ನು ತಿಂತಾ ಇದ್ದೇವೆ. ಇದರಿಂದ ಏನಾಗ್ತಾ ಇದೆ, ಬೊಜ್ಜು ಬರ್ತಾ ಇದೆ ನಮಗೆ, ಹೌದಾ? ಮಧುಮೇಹ ಕಂಡು ಬರ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ನಮ್ಮ ತಪ್ಪು ಆಹಾರ ಕ್ರಮದಿಂದ ಉಂಟಾಗ್ತಾ ಇದೆ. ಹಾಗಾಗಿ ನಮ್ಮ ಆಹಾರ ಪದ್ಧತಿಯನ್ನ ಸರಿ ಮಾಡಿಕೊಂಡು ನಮ್ಮ ನಿಸರ್ಗಕ್ಕೆ ನಾವು ವಾಪಸ್ ಹೋದಾಗ ನಿಜವಾಗಲೂ ಖಂಡಿತವಾಗಿಯೂ ನಮ್ಮ ಸ್ವಸ್ಥ ಆರೋಗ್ಯ ಉಂಟಾಗ್ತದೆ. ಹೀಗೆ ಸಮಾಜದಲ್ಲಿ ಸ್ವಸ್ಥ ಆರೋಗ್ಯ ಉಂಟಾಗಬೇಕು ಎನ್ನುವಂತಹ ಒಂದು ಘನ ಉದ್ದೇಶದಿಂದ, ಒಳ್ಳೆಯ ಆಶಯದಿಂದ ಈ ಪುಸ್ತಕವನ್ನ ಇಂದು ನಾವು ಸಮಾಜಕ್ಕೆ ಅನಾವರಣಗೊಳ್ಳಿಕ್ಕೆ ಸಜ್ಜಾಗಿದ್ದೇವೆ. ಶಿವಮೊಗ್ಗದ ಜನತೆಯ ಮುಂದೆ ನಾವು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಬಹಳ ಸಂತೋಷವಾಗ್ತಾ ಇದೆ. ಮೇಡಮ್ ಅವರು ನಮ್ಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಸಾಯ ಸರ್ ಅವರು ಅತ್ಯಂತ ಸುಂದರವಾಗಿ ಮುನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ. ಹಾಗೆಯೇ ಶ್ರೀ ಜಡೆಯ ಶಾಂತಲಿಂಗೇಶ್ವರ ಸ್ವಾಮೀಜಿಗಳು ಶುಭ ಸಂದೇಶವನ್ನು ಹೇಳಿದ್ದಾರೆ. ಡಾಕ್ಟರ್ ರಶ್ಮಿ ಅವರು, ಡಾಕ್ಟರ್ ವಿಷ್ಣು ಅವರು, ಹಾಗೆ ದೀಪೋ ಅವರು, ಬಹಳ ಜನ ನಮಗೆ ಈ ಪುಸ್ತಕಗಳನ್ನು ಬರೀಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಮನದ ಆಳದ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಈಗ ಪುಸ್ತಕ ಅನಾವರಣಗೊಳ್ಳಿಕ್ಕಿದೆ. ತಾವೆಲ್ಲರೂ ಈ ಪುಸ್ತಕಗಳ ಒಳ್ಳೆಯ ಆಶಯಗಳ ಉಪಯೋಗವನ್ನ ಪಡೀಲಿ ಹೇಳುವಂತಹ ಉತ್ತಮ ಘನ ಉದ್ದೇಶ ನಮ್ದು. ಈ ಒಳ್ಳೆಯ ಆಶಯದೊಂದಿಗೆ ತಮಗೆಲ್ಲರಿಗೂ ಧನ್ಯವಾದಗಳು. ಅರ್ಥಗರ್ಭಿತವಾಗಿ ಪುಸ್ತಕವನ್ನು ಪರಿಚಯಿಸಿರತಕ್ಕಂತಹ ಕುಮಾರಿ ಮಾನಸ ಹೆಗಡೆ ಅವರಿಗೆ ವಂದನೆಗಳು.